ಶುಭೋದಯ ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು 9ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಜನಪದ ಕಲೆಗಳ ವೈಭವ ಸಮಿತಿ ರಚನೆ. ಬಹಳಷ್ಟು ಅದ್ಭುತವಾದಂತಹ ಪಾಠ, ಯಾಕೆ ಅಂತಂದರೆ ಇಲ್ಲಿ ನಮಗೆ ದೃಶ್ಯ ಶ್ರಾವ್ಯ ಎರಡೂ ನಮಗೆ ಬೇಕಾದಷ್ಟು ಅವಕಾಶಗಳಿವೆ. ಇವುಗಳನ್ನು ತಿಳಿದುಕೊಳ್ಳಲು, ಕಲಿಯಲು ಅಥವಾ ಅನುಕರಣೆ ಮಾಡಲು ಸಾಕಷ್ಟು ಅವಕಾಶಗಳಿರುವುದನ್ನು ನಾವು ಗಮನಿಸಬೇಕಾಗಿದೆ. ಹಾಗಾದರೆ ಜನಪದ ಕಲೆಗಳು ಅಂದರೆ ಏನು, ಇದರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳಬೇಕಾಗಿದೆ. ನೋಡಿ ವಿದ್ಯಾರ್ಥಿಗಳೇ, ಜನಪದ ಕಲೆಗಳು ಅಂತಂದರೆ ಏನು ಅಂತ ಅನ್ನೋದಕ್ಕಿಂತ ಮುಂಚಿತವಾಗಿ ನಾವು ಈ ಜನಪದ ಅಂದರೆ ಏನು ಅಂತಕ್ಕಂಥದ್ದು ತಿಳಿದುಕೊಳ್ಳಬೇಕು. ಜನಪದ ಅಂದರೆ ಜನರ ಪದಗಳು, ಜನರ ಭಾಷೆಗಳು ಅಂತ ಒಂದು ಅರ್ಥ ಆಗ್ತದೆ. ಇನ್ನೊಂದು ಅರ್ಥ ಏನು ಅಂತಂದರೆ ಜಾನಪದ, ಅದೇ ಜನಪದ. ಜನಪದವೇ ಜಾನಪದ ಅಂದರೆ ಅದು ಹಿಂದಿನ ಕಾಲದಿಂದಲೂ ಇಲ್ಲಿಯವರೆಗೆ ಮೌಖಿಕವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಒಂದು ರೀತಿಯ ಸಾಹಿತ್ಯ. ಅದನ್ನೇ ದೃಶ್ಯ ರೂಪಕ್ಕೆ ತಂದಾಗ ಅವುಗಳೇ ಕಲೆಗಳಾಗಿ ಮಾರ್ಪಡುತ್ತವೆ. ಈಗ ಜನಪದ ಕಲೆಗಳು ಅಂತಂದರೆ ನಾವು ಇವತ್ತು ನೋಡ್ತಕ್ಕಂತಹ ಕಲೆಗಳು ವಿಭಿನ್ನವಾಗಿವೆ. ನಾವು ಮರೀತಾ ಇದ್ದೇವೆ, ಎಷ್ಟೋ ಜನಪದ ಕಲೆಗಳಿವೆ, 100ಾರು ಜನಪದ ಕಲೆಗಳಿವೆ. ನಾವು ಇವತ್ತು ನೋಡುವುದು ಕೆಲವೇ ಇರಬಹುದು, ಬಹಳಷ್ಟು ವೀರಗಾಸೆ, ಕೌಸಾರೆ, ಡೊಳ್ಳು ಕುಣಿತ, ಯಕ್ಷಗಾನ, ಈ 4 ಭಾಗಗಳನ್ನು ಮಾತ್ರ ನಾವು ನೋಡ್ತಾ ಇದ್ದೇವೆ. ಮಕ್ಕಳೇ, ಜನಪದ ಕಲೆಗಳು 100ಾರು ಇವೆ. ಎಷ್ಟೋ ಮಹಿಳೆಯರು ಆಡ್ತಕ್ಕಂಥ ಆಟಗಳಿವೆ, ಪುರುಷರು ಆಡ್ತಕ್ಕಂಥ ಆಟಗಳಿವೆ, ಮಕ್ಕಳು ಆಡ್ತಕ್ಕಂಥ ಆಟಗಳಿವೆ. ಇವೆಲ್ಲ ಜನಪದ ಕಲೆಗಳೇ. ಮರಕೋತಿ ಆಟ ಇವತ್ತು ಯಾರೂ ಆಡೋದಿಲ್ಲ, ಇದು ಜನಪದ ಆಟವೇ. ಬುಗುರಿ ಯಾರು ಆಡಿಸೋದಿಲ್ಲ, ಜನಪದ ಆಟವೇ. ಚಿಣಿದಾಂಡು ಯಾರು ಆಡೋದಿಲ್ಲ, ಅದು ಜನಪದ ಆಟವೇ. ಮನೆಯೊಳಗಿರ್ತಕ್ಕಂಥ ಸಾಮಗ್ರಿಗಳು ಕೂಡ ಇವತ್ತು ನಾವು ಮ್ಯೂಸಿಯಂನಲ್ಲಿ ನೋಡಬಹುದು. ನೆನ್ಪಿಟ್ಕೊಳ್ಳಿ, ಯಾಕೆ ಅಂತಂದ್ರೆ ಕೆಲವು ವಸ್ತುಗಳು ನಮಗೆ ಮುಂದಿನವರಿಗೆ ನೋಡಲಿಕ್ಕೆ ಸಿಗೋದಿಲ್ಲ. ಉದಾಹರಣೆಗೆ ಈ ಇದರಲ್ಲಿ ಮಾಡಿರ್ತಕ್ಕಂಥ ಮಣ್ಣಿನಿಂದ ಮಾಡಿರ್ತಕ್ಕಂಥ ಒಲೆ ಸಿಗಲಾಗದೇ ಇರ್ಬೋದು, ಮಣ್ಣಿನಿಂದ ಮಾಡಿರ್ತಕ್ಕಂಥ ರೊಟ್ಟಿ ಚಪಾತಿ ಬೇಯಿಸುವ ಹಂಚುಗಳು ಮಣ್ಣಿನಿಂದ ಮಾಡಿರ್ತಕ್ಕಂಥ ಅದು ಸಿಗಲಾಗದೇ ಇರ್ಬೋದು, ಮಣ್ಣಿನಿಂದ ಮಾಡಿರ್ತಕ್ಕಂಥ ಮಡಕೆಗಳು ಸಿಗಲಾಗದೇ ಇರ್ಬೋದು, ಇಂಥದ್ದು ಒಂದು ಕಾಲ ಬರಬಹುದು. ಇವೆಲ್ಲವುಗಳನ್ನು ಕೆಲವೇ ದಿವಸಗಳಲ್ಲಿ ನಾವು ಒಂದು ದೊಡ್ಡ ಮ್ಯೂಸಿಯಂನಲ್ಲಿ ನಮ್ಮ ಮಕ್ಕಳಿಗೆ ತೋರಿಸಬೇಕಾದಂಥ ಕಾಲ ಬರಬಹುದು. ಆಗ ಇವೇ ಜನಪದ ಸಾಮಗ್ರಿಗಳು, ಒಕ್ಕಲುತನದ ಸಾಮಗ್ರಿಗಳು ಎಷ್ಟು ಜನರಿಗೆ ಗೊತ್ತಿವೆ? ಮಟ್ಟಿ ಹೊಡೆಯೋದು, ಏತ ಹೊಡೆಯೋದು, ಗಳೆ ಹೊಡೆಯೋದು, ನೇಗಿಲು ಹೊಡೆಯೋದು, ಈ ಎಲ್ಲ ಸಾಮಾನುಗಳನ್ನು ಬೇಕಾಗಿರ್ತಕ್ಕಂಥ ಸಾಮಾನುಗಳು ಇವತ್ತೆಲ್ಲ ನಾವು ಮಷಿನ್ಗಳ ಸಹಾಯದಿಂದ, ಯಂತ್ರಗಳ ಸಹಾಯದಿಂದ ಮಾಡ್ತಾ ಇದ್ದೇವೆ. ಆದರೆ ಆ ಎಲ್ಲ ಸಾಮಗ್ರಿಗಳು ಹಾಳಾಗಿ ಕೊಳೆತು ಹೋಗುವಂತಲ್ಲ, ಹೀಗೆ ಇತ್ತಪ್ಪ ಒಂದು ಕಾಲಕ್ಕೆ ಅಂತೇಳಿ ನಮ್ಮ ಮಕ್ಕಳಿಗೆ ತೋರಿಸ್ಲಿಕ್ಕೆ ಅವುಗಳನ್ನು ಇಟ್ಟುಕೊಂಡಿರಬೇಕು. ಮನೆಯೊಳಗಿರ್ತಕ್ಕಂಥ ಎಷ್ಟೋ ಸಾಮಾನುಗಳು, ಬೀಸುವ ಕಲ್ಲು, ರುಬ್ಬುವ ಕಲ್ಲು, ಕುಟ್ಟುವ ಕಲ್ಲು, ಆ ಕುಟ್ಟುವ ಹಾರಿ, ಇವೆಲ್ಲ ಈಗ ಮಿಕ್ಸರ್ ಗ್ರೈಂಡರ್ ಬಂದು ಅವು ಕೂಡ ಎಲ್ಲ ಹೋಗಿಬಿಟ್ಟಿವೆ. ಅದು ಬಿಡಿ, ನಾವು ಹಚ್ಚಿಕೊಳ್ಳತಕ್ಕಂಥ ಕೌದಿ, ಆ ಕೌದಿಯ ಮೇಲೆ ಎಷ್ಟು ಚಿತ್ರಕಲೆಗಳಿರ್ತವೆ. ಅದು ಮನೆಯಲ್ಲಿ ಬಿದ್ದಿರತಕ್ಕಂಥ, ಉಪಯೋಗಿಸಿರ್ತಕ್ಕಂಥ ಬಟ್ಟೆಗಳಿಂದ ಸುಂದರವಾದಂಥ ಒಂದು ಹೆಣಿಗೆಯ ಅದು ಹೊದಿಕೆಯಾಗಿರ್ತದೆ. ಅದು ಜನಪದ ಕಲೆಗೆ ಮೀರುತ್ತಲ್ಲ. ಇದೆಲ್ಲವನ್ನು ನೋಡ್ತಾ ಹೋದಾಗ ಜನಪದ ಕಲೆಗಳು ಸಾಕಷ್ಟಿವೆ. ಮಹಿಳೆಯರು ಆಡ್ತಕ್ಕಂಥ ಗುಲಾಬಿ ಹಾಡುಗಳಿರ್ಬೋದು, ಕೋಲಾಟದ ಹಾಡುಗಳಿರ್ಬೋದು, ಅಥವಾ ಮಹಿಳೆಯರೇ ಯಾವುದೋ ಸಂದರ್ಭಗಳಲ್ಲಿ ಮನೆಯಲ್ಲಿ ಆಡ್ತಕ್ಕಂಥ ಸೀಮಂತ ಕಾರ್ಯ, ತೊಟ್ಟಲು ಕಾರ್ಯ, ಸೋಬಾನ ಕಾರ್ಯ ಕಾಡ್ತಕ್ಕಂಥ ಹಾಡುಗಳಾಗಿರ್ಬೋದು, ಅಥವಾ ಪುರುಷರು ಹೊಲದಲ್ಲಿ ಕೆಲಸ ಮಾಡುವಾಗ ಆಡ್ತಕ್ಕಂಥ, ಏತ ಹೊಡೆಯುವಾಗ, ಬಿತ್ತುವಾಗ, ರಾಶಿ ಮಾಡುವಾಗ, ಈ ಎಲ್ಲ ಜನಪದ ಹಾಡುಗಳು ಇವು ಇವತ್ತಿನಿಂದಲ್ಲ, ನಿನ್ನಿಂದಲ್ಲ, ಮೊನ್ನೆಯಿಂದಲ್ಲ, 100ಾರು ವರ್ಷಗಳಿಂದ, 10,000 ವರ್ಷಗಳು 1,000 ಹಿಂದೆ ಇದ್ದು ಅಂತಂದ್ರೂ ತಪ್ಪಿಲ್ಲ. ಯಾಕೆ ಅಂತಂದ್ರೆ ಜನಪದ ಹುಟ್ಟಿಕೊಂಡಿದ್ದು ಜನರು ಹುಟ್ಟಿದಾಗಿನಿಂದ. ನೋಡಿ ಇಲ್ಲಿ ಹೇಗಾಗ್ತದೆ ಅಂತಂದ್ರೆ ಅದು ಸಂಜ್ಞೆಗಳಿಂದ ಆರಂಭವಾಯಿತು ಅಂತ ಹೇಳ್ತಾರೆ. ಜನಪದವು ಸಂಜ್ಞೆಗಳಿಂದ ಇವತ್ತು ನಾವು ನೋಡ್ತೇವಲ್ಲ ಎಷ್ಟೋ ಈ ಕಲೆಗಳಲ್ಲಿ, ವಿಶೇಷವಾಗಿ ಯಕ್ಷಗಾನದಲ್ಲಿ ಆ ಕಣ್ಣಿನ ಬಿಡಿತ ಏನಿರ್ತದೆ, ಆ ಕಣ್ಣಿನ ಹುಬ್ಬಿನ ಏರಿಳಿತ ಏನಿರ್ತದೆ, ಆ ಮೂಗಿನ
ಧ್ವನಿತ ಏನಿರ್ತದ, ನಾಲಿಗೆಯ ಚಲನ ಏನಿರ್ತದ, ಆ ಭುಜಗಳ ಬಾವುಗಳ ಹಾವಭಾವ ಏನಿರ್ತದ, ಅಲ್ಲಿ ಆಗಲಿ ವೀರಗಾಸೆಯಲ್ಲಿ ಆಗಲಿ ಅಥವಾ ದೊಡ್ಡಾಟ ಸಣ್ಣಾಟ ಕೃಷ್ಣ ಪಾರಿಜಾತ ನೂರಾರು ತರದ ಕಲೆಗಳಲ್ಲಿ ಇವು ಆಂಗಿಕ ಭಾಷೆಗಳು. ಇವು ಮೊದಲಿಗೆ ಮೌಖಿಕವಾಗಿ ಏನಿರಲಿಲ್ಲ, ಕೇವಲ ಆಂಗಿಕವಾಗಿದ್ದು ಆನಂತರ ಕ್ರಮೇಣವಾಗಿ ಅದಕ್ಕೆ ಧ್ವನಿ ಕೂಡಿದ್ದುದು ಭಾಷೆ ಅಂತಕ್ಕಂಥದ್ದು ನಾವು ಯಾರು ಮರೆಯುವಂತೆ ಇಲ್ಲ. ನಾವು ಯಾಕೆ ಮಕ್ಕಳಿಗೆ ಜನಪದ ಸಾಹಿತ್ಯ ಕಲಿಸಬೇಕು, ಇವತ್ತಿನ ಪೀಳಿಗೆಗೆ ಯಾಕೆ ನಾವು ಕಲಿಸಬೇಕು ಅಂತಂದ್ರೆ, ಅದಕ್ಕೆ ಪ್ರಮುಖವಾದಂತಹ ಕಾರಣ ಏನಿದೆ ಅಂತಂದ್ರೆ, ಯಾರು ನಮ್ಮ ಹಿಂದಿನವರ ಕಥೆಯನ್ನು ಮರೆತಿರಬಾರದು. ನಮ್ಮ ಪೂರ್ವಜರು ತೊಟ್ಟಿರ್ತಕ್ಕಂಥ ಪಟ್ಟಿರ್ತಕ್ಕಂಥ ಕಷ್ಟ ನಾವು ಎಂದಿಗೂ ಮರೆತಿರಬಾರದು. ಅದಕ್ಕಾಗಿ ನಾವು ಇದನ್ನ ಆಶಯ ಭಾವದಲ್ಲಿ ನಾನು ಮತ್ತಷ್ಟು ಹೇಳ್ತೇನೆ. ಈಗ ಸಂಜ್ಞೆಗಳಿಂದ ಕ್ರಮೇಣವಾಗಿ ಆರಂಭವಾಯಿತು. ಇನ್ನು ಆರಂಭದಲ್ಲಿ ನಾವು ಚಿತ್ರಗಳನ್ನು ಕೂಡ ನಾವು ನೋಡಬಹುದು. ನೀವು ನೋಡಿ, ಒಂದು ಕಾಲಕ್ಕೆ ಚಿತ್ರಲಿಪಿ ಇತ್ತು ಅಂತ ಹೇಳ್ತಾರಲ್ಲ. ಚಿತ್ರಲಿಪಿ ಅಂತಂದ್ರೆ ಲಿಪಿಗಳು ಅಕ್ಷರಗಳಿರಲಿಲ್ಲ, ಚಿತ್ರಲಿಪಿಯಲ್ಲಿ ಚಿತ್ರಗಳ ಮುಖಾಂತರವಾಗಿ ಯಾರಿಗೆ ಏನು ಹೇಳಬೇಕಾಗಿದೆ, ಕಮ್ಯುನಿಕೇಟ್ ಮಾಡಬೇಕಾಗಿದೆ, ಅದನ್ನ ಚಿತ್ರಗಳ ಸಹಾಯದಿಂದ ಹೇಳ್ತಾ ಇದ್ರು. ಇನ್ನು ಶಿಲ್ಪಕಲೆ, ಇದು ಪೂರ್ಣವಾದಂತಹ ಕಲ್ಲಿನಲ್ಲಿ ಕೆತ್ತಿರ್ತಕ್ಕಂಥ ಮೂರ್ತಿ ಶಿಲ್ಪಗಳಾಗಿರ್ಬೋದು ಅಥವಾ ಭಿತ್ತಿ ಶಿಲ್ಪಗಳು, ಭಿತ್ತಿ ಅಂದ್ರೆ ಗೋಡೆಯ ಮೇಲೆ ಇರತಕ್ಕಂಥ ಶಿಲ್ಪಗಳು ಆಗಿರಬಹುದು. ಹಾಡುಗಳು, ಪ್ರೀತಿಯ ಮಿತ್ರರೇ, ಹಾಡುಗಳು ಅಂತ ಬಂದಾಗ ಇದು ಬಹಳಷ್ಟು ಮಾತು. ಯಾಕೆ ಅಂತಂದ್ರೆ, ಹಾಡುಗಳು ಯಾಕೆ ಹುಟ್ಟಿಕೊಂಡು ಹೇಗೆ ಹುಟ್ಟಿಕೊಂಡು ಬಹಳ ಇಂಟ್ರೆಸ್ಟಿಂಗ್ ಇದೆ. ರೈತರು ಹೊಲದಲ್ಲಿ ಕೆಲಸ ಮಾಡುವಾಗ ತಮಗೆ ಆಗಿರ್ತಕ್ಕಂತಹ ಆಯಾಸವನ್ನ ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಅವ್ರು ಏನ್ ಮಾಡ್ತಾ ಇದ್ರು, ಹಾಡ ಹಾಡ್ತಾ ನೇಗಿಲು ಹೊಡಿತಿದ್ರು, ಗಳೆ ಹೊಡಿತಿದ್ರು ಅಥವಾ ಏತ ಮಟ್ಟಿ ಹೊಡಿತಾ ಇದ್ರು. ಈ ಪ್ರಕಾರವಾಗಿ ಅವರ ಆಯಾಸ ಪರಿಹಾರವಾಗ್ತಾ ಇತ್ತು. ತಮಗೆ ಗೊತ್ತಿಲ್ಲದಂತೆಯೇ ಅವರು ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ರು. ಈ ಪ್ರಕಾರವಾಗಿ ಹಾಡುಗಳು ಹುಟ್ಟಿಕೊಂಡು ಅಲ್ಲಿ ರೈತರಿಗೆ ಹೊಲದಲ್ಲಿ ಹುಟ್ಟಿದ್ರೆ ಮನೆಯಲ್ಲಿ ಮಹಿಳೆಯರು ಬೀಸುವಾಗ, ಕುಟ್ಟುವಾಗ ಅಥವಾ ಮತ್ತೇನೋ ಕೆಲಸ ಮಾಡುವಾಗ ಅವರು ಕೂಡ ಹಾಡುಗಳನ್ನು ಹಾಡ್ತಾ ಇದ್ರು. ಅಂದ್ರೆ ತಮಗೆ ಆಗತಕ್ಕಂಥ ಆಯಾಸದ ಪರಿವೆ ಇರಲಾರದಿಂದ ಬದುಕಬೇಕು ಅಂತಂದ್ರೆ ತಮ್ಮನ್ನು ತಾವು ಮನೋರಂಜನೆಯಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಹಾಡುಗಳನ್ನು ಹಾಡಬೇಕು ಅಂತೇಳಿ ಹೇಳ್ತಾ ಇದ್ರು. ಅಷ್ಟೇ ಅಲ್ಲದೆ ಅವರು ಕಥೆ ಹೇಳುವುದು, ಜನಪದ ಕಥೆಗಳನ್ನು ಹೇಳುವುದು, ಜನಪದ ಒಡಪುಗಳನ್ನು ಹೇಳುವುದು, ಆನಂತರ ಸಂಭ್ರಮಗಳಲ್ಲಿಯೂ ಕೂಡ ಉತ್ಸವಗಳಲ್ಲಿಯೂ ಕೂಡ ಜಾತ್ರೆ ಅಥವಾ ಮತ್ತೆ ಅವರು ಊರಿನ ರಥೋತ್ಸವ ಅಥವಾ ಮತ್ತೆ ಅವರು ಹಬ್ಬ ಹರಿದಿನಗಳು ಇದ್ದಾಗ ಮಹಿಳೆಯರು ಪುರುಷರು ಎಲ್ಲರೂ ಸೇರಿಕೊಂಡು ತಮಗೆ ಇಷ್ಟವಾದಂತಹ ಹಾಡುಗಳನ್ನು ಹೇಳಿಕೊಂಡು ಅಥವಾ ತಮಗೆ ಇಷ್ಟವಾದಂತಹ ಕುಣಿತ ಮೆರಕೆಗಳನ್ನು ಮಾಡಿಕೊಂಡು ಅವರು ಸೊಗಸಾದಂತಹ ಆ ಮನೋರಂಜನೆಯ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ರು. ಇನ್ನು ಕುಣಿತ ಅಂತ ಬಂದಾಗಂತೂ ಬಹಳ ಸೊಗಸಾದದ್ದು, ಅದು ಕೋಲಾಟವಾಗಿರಬಹುದು ಅಥವಾ ನಾವು ಹೇಳದ ಹಾಗೆ ಇಲ್ಲಿ ನಾವು ಇವತ್ತು ಕಲಿಬೇಕಾಗಿರ್ತಕ್ಕಂಥ ವೀರಗಾಸೆ ಕುಣಿತ, ಕೌಸಾಳೆ, ಡೊಳ್ಳು ಮತ್ತು ಯಕ್ಷಗಾನ ಇವೆಲ್ಲೂ ಹೆಚ್ಚು ಕಡಿಮೆ ಕುಣಿತಕ್ಕೆ ಸಂಬಂಧಪಟ್ಟದ್ದು ನಾವು ಕಲಿಯಬೇಕಾಗಿದೆ. ಇದಿಷ್ಟಕ್ಕೆ ಮುಗಿಯುವುದಿಲ್ಲ, ಇನ್ನೂ ಅನೇಕ ಕುಣಿತಕ್ಕೆ ಸಂಬಂಧಪಟ್ಟಂತಹ ಅನೇಕ ಬೇರೆ ಬೇರೆ ಆದಂತಹ ವಿಧಾನಗಳಿವೆ. ಅವು ನಾಟಕಗಳಲ್ಲಿ ಇರಬಹುದು, ದೊಡ್ಡಾಟ, ಈ ಕಡೆ ಉತ್ತರ ಕರ್ನಾಟಕದಲ್ಲಿ ದೊಡ್ಡಾಟ ಮತ್ತು ಪಾರಿಜಾತ ಆಟಗಳು ಬಹಳಷ್ಟು ಪ್ರಸಿದ್ಧವಾದದ್ದು ಅವುಗಳಲ್ಲಿ. ಅಥವಾ ಮರಗಾಲು ಕುಣಿತ, ಮರಗಾಲು ಕಾಲುಗಳಿಗೆ ಉದ್ದನೆಯ ಮರಗಳನ್ನು ಕಟ್ಟಿಕೊಂಡು ಆ ಒಂದು ಹಲಿಗೆಯ ಲಯಕ್ಕೆ ತಕ್ಕಂತೆ ಕುಣಿಯುವುದಾಗಿರ್ಬೋದು. ಅಥವಾ ಕುದುರೆಯನ್ನು ಮಾಡಿಕೊಂಡು ಕುದುರೆ ಮೇಲೆ ಕೂತ ಹಾಗೆ ಮರಗಾಲಗಳನ್ನು ಕಟ್ಟಿಕೊಂಡು ಕುದುರೆ ಕುಣಿಸುವುದಾಗಿರಬಹುದು. ಇಂಥ ಇನ್ನೂ ಅನೇಕ ತರಹದ ಕುಣಿತ ಕಟ್ಟಿರತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಇಲ್ಲ, ಜನಪದ ಉಡುಗೆ ತೊಡುಗೆ, ಹೌದು, ನಾವು ಇವತ್ತು ನಾವು ಪಾಶ್ಚಾತ್ಯರ ಪ್ರಭಾವಕ್ಕೊಳಗಾಗಿ ನಮ್ಮ ಉಡುಗೆ ತೊಡುಗೆಗಳು ವ್ಯತ್ಯಾಸವಾಗಿದೆ. ಮನುಷ್ಯನ ಬದುಕೇ ಹಾಗೆ, ನಾವು ಬರ್ತಕ್ಕಂಥ ವಿನೂತನವಾದಂಥ ಶೈಲಿಗೆ ನಾವು ಮಾರು ಹೋಗಬೇಕು. ಆದರೆ ಪೂರ್ವದನ್ನು ಮರೆಯಬಾರದು, ಈ ಹಿಂದಿನದನ್ನು ಮರೆಯಬಾರದು. ಉಡುಗೆ ತೊಡುಗೆಗಳು ಹಿಂದಿನ ಜನರು ಹೇಗೆ ಉಡ್ತಾ ಇದ್ರು, ತೊಡತಾ ಇರ್ತಕ್ಕಂಥದ್ದು, ಅವ್ರು ತೊಡತಕ್ಕಂಥ ನೀಳಂಗಿ, ಕಟ್ತಕ್ಕಂಥ ಈ ಬಂದಿ ಹಿಂಗಿಗಳು, ಬಾರಾಬಂದಿ ಅಂತ ಹೇಳ್ತಾರೆ, ಬಿಳಿ ಅಂಗಿಗಳು, ಟೊಪ್ಪಿಗೆಗಳು, ರುಮಾಲುಗಳು, ದೋತರಗಳು ಅಥವಾ ಕಾಲಿನಲ್ಲಿ ಆವಿಗೆ ಪೆಟ್ಟುಗಳು, ಚಪ್ಪಲುಗಳು ಚರ್ಮದಿಂದ ಮಾಡಿರ್ತಕ್ಕಂಥದ್ದು ಅದು ದೇಹಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಿ ಹೇಳ್ತಾರೆ. ಕಾಟನ್ ಹತ್ತಿ ವಸ್ತ್ರಗಳನ್ನು ಧರಿಸ್ತಾ ಇದ್ರು, ತಲೆ ಮೇಲೆ ಯಾವಾಗಲೂ ಅವರು ಟೊಪ್ಪಿಗೆಯನ್ನು ಅಥವಾ ರುಮಾಲುಗಳನ್ನು ಸುತ್ತಿಕೊಳ್ತಾ ಇದ್ರು, ಯಾಕೆಂದ್ರೆ ಪ್ರೊಟೆಕ್ಷನ್ ಅದು ಬೇಕೇ ಬೇಕು.
ಇವೆಲ್ಲ ಇವತ್ತು ನಮ್ಮ ಆಧುನಿಕ ಕಾಲದಲ್ಲಿ ಯಾರಾದರೂ ಇದ್ದಂತೆ ಹಾಕೊಂಡು ಬಂದ್ರೆ ಎಲ್ಲಿದ್ದೋ ಬಂದನಪ್ಪ ಇವನು, ಯಾವ ಕಾಲದವನು ಇವನು, ಅಥವಾ 18ನೇ ಶತಮಾನದವನು 19ನೇ ಶತಮಾನದವನು ಅಂತಕ್ಕಂಥ ಈ ಒಂದು ಭಾವ ನಮಗೆ ಬರಬಹುದು. ಆದರೆ ನೆನ್ಪಿಕೊಳ್ಳಿ ಮಕ್ಕಳೇ, ಯಾವಾಗಲೂ ಜನಪದ ಅಂತಕ್ಕಂಥದ್ದು ನಾವು ಮರೆಯುವಂತೆ ಇಲ್ಲ. ಆದರೆ ನನಗೆ ದುಃಖದ ಸಂಗತಿ ಏನು ಅಂತಂದರೆ, ನಮ್ಮ ಮುಂದಿನ ಯುವ ಪೀಳಿಗೆಗೆ ಇಂತಹ ಸಾಮಗ್ರಿಗಳನ್ನು ನಾವು ಎಲ್ಲಿ ತೋರಿಸಲಾಗಿ ಹೋಗ್ಬಿಡ್ತೇವೆ ಅನ್ನೋತಕ್ಕಂಥದ್ದು. ಈ ಉಡುಗೆ ಮತ್ತು ತೊಡುಗೆಗಳು, ತೊಡುಗೆಗಳು ಅಂತಂದರೆ ಆಭರಣಗಳು, ಮೈ ಮೇಲೆ ಹಾಕತಕ್ಕಂಥದ್ದು, ಕೊಲ್ಲಿಗೆ ಹಾಕತಕ್ಕಂಥದ್ದು, ಕಿವಿಗೆ ಹಾಕತಕ್ಕಂಥದ್ದು, ಮೂಗಿ ಹಾಕತಕ್ಕಂಥದ್ದು, ಬೆಂಡೋಲೆಗಳಾಗಿರ್ಬೋದು, ಕಿವಿ ಹಾಕತಕ್ಕಂಥ ಬೆಂಡೋಲೆ, ಮುತ್ತಿನ ಒಲೆಗಳು, ಮೂಗುತ್ತಿಗಳು, ವಜ್ರಟಿಕೆಗಳು, ಗೋಲ್ಮಾಳ ಸರಗಳು, ಇವು ಹೆಸರು ಕೇಳದನ್ನೇ ಕೆಲವೊಮ್ಮೆ ಆಶ್ಚರ್ಯ ಆಗುತ್ತೆ. ಇಂಥವೆಲ್ಲವುಗಳು ನಾವು ಮರೆತು ಇವತ್ತು ಕೇವಲ ನೆಕ್ ಲೆಸ್ ಅಂತಕ್ಕಂಥ ಕೆಲವೊಂದು ಚಿಕ್ಕ ಚಿನ್ನದ ಎಳೆಗಾರ ಅದನ್ನು ನಾವು ಹಾಕೊಳ್ಳೋದನ್ನು ಗಮನಿಸ್ತಾ ಇದ್ದೇವೆ. ಆದರೆ ಹಿಂದೆ ಎಷ್ಟು ಆ ಕೈಗಳಿಂದ ಮಾಡತಕ್ಕಂಥ ಕುಶಲ ಕರ್ಮಿಗಳು, ಅಕ್ಕಸಾಲಿಗಳು, ಅವರು ತಾವು ಸ್ವತಃ ಕೈಯಿಂದ ನೇಯ್ದು ನಡೆದು ಮಾಡಿರ್ತಕ್ಕಂತಹ ಆ ಬಂಗಾರದ ಸಾಮಾನುಗಳು ಇವತ್ತು ಮುಗಿದೋಯಿತು. ಎಲ್ಲವೂ ಇವತ್ತು ಯಂತ್ರಗಳಲ್ಲಿ ಅವುಗಳನ್ನು ಸಿದ್ಧ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾವು ತಿಳಿದುಕೊಳ್ಬೇಕು. ಇಲ್ಲಿ ಮತ್ತೆ ಅದೇ ಮಾತನ್ನು ಹೇಳ್ತಾ ಇದ್ದೇನೆ, ಕವಿವಾಣಿ ಹೂ ನೋಡಿ. ಕವಿವಾಣಿ ಅಂತಂದ್ರೆ ಕವಿಯೊಬ್ಬನು ಬರೆದಿರುವ ಆ ಕಾವ್ಯಗಳು, ಕವಿತೆಗಳು, ಸುಂದರವಾದಂತಹ ಹಾಡುಪಾಡುಗಳು ಅವೆಲ್ಲ ಹೂವಿನಷ್ಟು ಸೊಗಸಾಗಿವೆ, ಮೃದುವಾಗಿವೆ, ಸೊಗಸಾಗಿವೆ. ಆದರೆ ಇಲ್ಲಿ ನಾವು ಒಂದು ವಿಷಯವನ್ನು ಬರೆಯಬಾರದು. ಅದೇನು ಅಂದರೆ ಕವಿವಾಣಿ ಹೂ ಇರಬಹುದು, ಆದರೆ ಜನವಾಣಿ ಏನು? ಜನವಾಣಿ ಅಂದರೆ ಜನಪದ ಸಾಹಿತ್ಯ, ಜನಪದರ ಮಾತುಗಳು, ಜನಪದರ ನಡೆಗಳು, ಜನಪದರ ಆಚಾರ ವಿಚಾರಗಳು, ಜನಪದರ ಬದುಕಿನ ಶೈಲಿ, ಇವೆಲ್ಲವೂ ರೂಟ್ಸ್. ಈ ಹೊಸ ಕವಿಗಳಿಗೆ ಬೇರುಗಳಿದ್ದಾಗ ಅವುಗಳನ್ನು ತಿಳಿದುಕೊಂಡವ ಒಬ್ಬ ಚತುರ ಜಾಣ ಬುದ್ಧಿವಂತ ಕವಿ ಯಾಕಬಹುದು ಅನ್ನುವಂಥ ಮಾತನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಇನ್ನು ನಾವು ಕಲಿಯಬೇಕಾಗಿರ್ತಕ್ಕಂಥ ಹಲವು ಕಂತುಗಳನ್ನು ನಾನು ಮಾಡಿಕೊಂಡಿದ್ದೇನೆ. ಯಾಕೆ ಅಂತಂದರೆ ಇದನ್ನು ನಾವು ಒಂದೇ ದಿವಸದಲ್ಲಿ ಎಲ್ಲವೂ ಅಧ್ಯಯನ ಮಾಡಿದರೆ ಸರಿಯಲ್ಲ ಅಂಥೇಳಿ ಇವತ್ತು ನಾನು ಕೇವಲ ಪೀಠಿಕೆಯನ್ನು ಹೇಳ್ತಾ ಇದ್ದೇನೆ. ಪೀಠಿಕೆಯಲ್ಲಿ ನಾವು ಈ ನಾಲ್ಕು ಪಾಠಗಳನ್ನು ಹಂತ ಹಂತವಾಗಿ ನಾವು ಮುಂಬರುವ 4 ಅಥವಾ 5 ಕಂತುಗಳಲ್ಲಿ ಈ ಪಾಠಗಳನ್ನು ನಾನು ಮಾಡಲಿದ್ದೇನೆ. ಇನ್ನು ಆಶಯ ಭಾವ, ಆಶಯ ಅಂತಂದರೆ ಏನು ಅಂತಂದರೆ ಉದ್ದೇಶ. ನಾವು ಯಾವ ಕಾರಣಕ್ಕಾಗಿ ಈ ಪಾಠವನ್ನು ಓದಬೇಕಾಗಿದೆ ಅಲ್ಲಿ ನಾವು ಇನ್ನಷ್ಟು ನಿಖರವಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಏನು ಅಂತಂದರೆ ನಮ್ಮ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಬೇಕಾಗಿದೆ, ನಮ್ಮ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಬೇಕಾಗಿದೆ ಅಂತಕ್ಕಂಥ ಮಾತು ಇಲ್ಲಿ ಬರ್ತದೆ. ಇನ್ನು ಆಧುನಿಕ ಜೀವನ ಶೈಲಿಯಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಅಂತಂದರೆ ಹೊಸದಕ್ಕೆ ಮಾತ್ರ ಮಾರು ಹೋಗ್ತಾ ಇದ್ದೇವೆ, ಹಳೆಯದನ್ನು ಬಿಟ್ಟುಕೊಡ್ತಾ ಇದ್ದೇವೆ. ವಿದ್ಯಾರ್ಥಿಗಳೇ, ಎಂದಿಗೂ ಹಳೆಯದು ಹಾಳಾದದ್ದು ಅಲ್ಲ, ಹೊಸದು ಅಥವಾ ವಿನೂತನವಾದದ್ದು ನಮಗೆ ಅತ್ಯಗತ್ಯ ಅಂತೂ ಅಲ್ಲ. ಅಗತ್ಯ ಹೌದು, ಅತ್ಯಗತ್ಯ ಅಲ್ಲ. ಹಳೆಯದು ಹಾಳಾಗಿ ಹೋಯಿತು ಅಂತಲ್ಲ, ಅದು ನಾವು ಬಿಟ್ಟಿರಬಹುದು, ಆದರೆ ಅದನ್ನು ಅರ್ಥೈಸಿಕೊಳ್ಳಬೇಕು, ಅದು ಮುಂದುವರಿಯಬೇಕು. ಇನ್ನು ಪ್ರಾದೇಶಿಕ ಮಾತು ಅಂತಕ್ಕಂಥದ್ದು ಬಹಳ ಮಹತ್ವದ ಸಂಗತಿ. ಪ್ರಾದೇಶಿಕ ಮಾತು, ಈ ಜನಪದದಲ್ಲಿ ಮಣ್ಣಿನ ವಾಸನೆ ಇರ್ತದೆ. ಮಣ್ಣಿನ ವಾಸನೆ ಅಂತಂದರೆ ಆ ಪ್ರದೇಶದ ಸಂಗತಿಗಳು ಕೂಡಿಕೊಂಡಿರ್ತವೆ. ಅದು ಉಡುಗೆ ತೊಡುಗೆಯಾಗಿರ್ಬೋದು, ಆಹಾರ ವಿಧಾನಗಳಾಗಿರ್ಬೋದು, ಮಾತಿನ ಧಾಟಿಯಾಗಿರಬಹುದು. ನೋಡಿ, ಅದಕ್ಕೆ ಪ್ರಾದೇಶಿಕ ಮಹತ್ವ ಬಹಳಷ್ಟು ಇರ್ತದೆ. ಈಗ ಉದಾಹರಣೆಗೆ ನೀವು ಕರ್ನಾಟಕದ ದಕ್ಷಿಣ ತುದಿಯಲ್ಲಿ ಹೋಗಿದ್ದರೆ ಒಂದು ಥರದ ಭಾಷೆಗೆ ಸೊಗಸು ಇದ್ದರೆ, ಕರ್ನಾಟಕದ ಉತ್ತರ ಭಾಗಕ್ಕೆ ಬೀದರ್ ಜಿಲ್ಲೆಗೆ ಬಂದರೆ ಅಂತಂದರೆ ಅಲ್ಲಿ ಭಾಷೆಗೆ ಇನ್ನೊಂದು ಸೊಗಸು ಕಾಣಿಸ್ತದೆ. ಬೆಳಗಾವಿಗೆ ಹೋದರೆ ಮತ್ತೊಂದು ಸೊಗಸು ಕಂಡರೆ, ಮಂಡ್ಯಕ್ಕೆ ಹೋದರೆ ಮತ್ತೊಂದು ಸೊಗಸು. ಈ ಪ್ರಕಾರವಾಗಿ ಈ ಒಂದು ಸುಮಾರು 200-300 ಕಿಲೋಮೀಟರ್ ನಾವು ಕ್ರಮಿಸಿದರೆ ಭಾಷೆ ವ್ಯತ್ಯಾಸ ಆಗ್ತಾ ಹೋಗ್ತದೆ, ಉಡುಗೆ ತೊಡುಗೆಗಳು ಬಹುತೇಕ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಆದರೆ ಜನಪದ ಕಲೆಗಳನ್ನು ನಾವು ಅಧ್ಯಯನ ಮಾಡ್ತಾ ಹೋದ ಹಾಗೆ ಇವುಗಳ ಯಾವ ರೀತಿಯ ಬದಲಾವಣೆ ಆಗ್ತಾ ಬಂದವು ಅಥವಾ ಹಿಂದೆ ಏನಿತ್ತು ಪ್ರಾದೇಶಿಕತೆ ಆ ಸಂದರ್ಭಗಳಲ್ಲಿ, ಉದಾಹರಣೆಗೆ ಯಕ್ಷಗಾನ, ನಾವು ಬಹುತೇಕ ಈ ಮಂಗಳೂರು ಅಥವಾ ಈ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆ ಆಸುಪಾಸಿನಲ್ಲಿ ನಾವು ನೋಡಲು ಸಿಗ್ತದೆ.
ಇನ್ನ ಪಾರಿಜಾತ ಅಥವಾ ಕೃಷ್ಣ ಪಾರಿಜಾತ ಅಂತಕ್ಕಂಥದ್ದು, ದೊಡ್ಡಾಟಗಳು ಅಂತಕ್ಕಂಥದ್ದು ಕರ್ನಾಟಕದ ಉತ್ತರ ಭಾಗದಲ್ಲಿ ನಮಗೆ ಬೆಳಗಾವಿಯಲ್ಲಿ ಇರಬಹುದು, ಅಥವಾ ಬಾಗಲಕೋಟೆ ವಿಜಯಪುರ ಕಲಬುರಗಿಯಲ್ಲಿ ನಮ್ಮ ನೋಡಿದ್ರೆ ಸಿಗಬಹುದು. ಇನ್ನು ಕೆಲವೊಂದು ಈ ಗೊಂದಲಿಗರ ಹಾಡುಗಳು ಅಂತ ಹೇಳಾಗಿರ್ಬೋದು, ಗೀಗಿ ಪದಗಳು ಅಂತ ಹೇಳಾಗಿರ್ಬೋದು, ಇಂಥ ಅನೇಕ ರೀತಿಯ ಅವು. ನಾವು ಗೀಗಿ ಪದಗಳನ್ನ ನಾವು ದಕ್ಷಿಣ ಕರ್ನಾಟಕಕ್ಕೆ ಹೋದೆವು, ಕರ್ನಾಟಕದ ದಕ್ಷಿಣ ಅಂತಂದ್ರೆ ಅಲ್ಲಿ ನಮ್ಗೆ ಕೇಳಕ್ ಸಿಗೋದಿಲ್ಲ. ಅಂದ್ರೆ ಪ್ರಾದೇಶಿಕ ಮಹತ್ವವುಳ್ಳಂತಹ ಆಯಾ ಪ್ರದೇಶಕ್ಕೆ ಸೀಮಿತ ಅಂತ ನಾನು ಹೇಳಂಗಿಲ್ಲ, ಅಲ್ಲಿ ಇದ್ದಿರತಕ್ಕಂತಹ ಕಲೆಗಳು ನಶಿಸಿ ಹೋಗಬಾರದು. ಇನ್ನ ಕ್ರಿಯಾಶೀಲತೆ ಅಂತಕ್ಕಂಥದ್ದು ಬದುಕಿ ಉಳಿಯಬೇಕು, ಕ್ರಿಯಾಶೀಲತೆ ಹೊರಟು ಹೋಗಬಾರದು, ಹಾಳಾಗಬಾರದು. ಕ್ರಿಯಾಶೀಲತೆ ಇನ್ನೋವೇಟಿವ್ ಅಂತೇಳಿ ಏನು ಹೇಳ್ತೇವಲ್ಲ, ಹಾಗೆ ವಿದ್ಯಾರ್ಥಿಗಳಾದವರು ತಮಗೆ ಅವಕಾಶ ಸಿಕ್ಕಾಗ ಇವುಗಳನ್ನು ದಯವಿಟ್ಟು ಅನುಕರಣೆ ಮಾಡಿರಿ. ಕೊನೆಯ ಪಕ್ಷಕ್ಕೆ 5-10 ನಿಮಿಷದ ಒಂದು ವೀರಗಾಸೆ ಕುಣಿತವನ್ನು ತಮ್ಮ ಸ್ಕೂಲ್ ಅನ್ವರಿಸಿದೆಯೋ ಅಥವಾ ಮತ್ತೆ ಅವರು ಉತ್ಸವದಲ್ಲಿ ಡೊಳ್ಳು ಕುಣಿತ ಆಶ್ಚರ್ಯ ಆಗ್ತಿರಬಹುದು. ಕೆಲವೊಂದು ಪ್ರದೇಶಗಳಲ್ಲಿ ವಿಶೇಷವಾಗಿ ಮೈಸೂರಿನಲ್ಲಿ ಮಹಿಳೆಯರ ಒಂದು ದೊಡ್ಡ ತಂಡವೇ ಇದೆ ಡೊಳ್ಳು ಕುಣಿತಕ್ಕಾಗಿ ಮೀಸಲಾಗಿರ್ತಕ್ಕಂಥ ತಂಡ. ಅದು ಒಂದು ಸಲ ನಮ್ಮ ದೇಶದ ದೆಹಲಿಯಲ್ಲಿ ನಡೀತಕ್ಕಂತಹ 26ನೇ ಜನವರಿ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಕರ್ನಾಟಕದ ಪರವಾಗಿ ಭಾಗವಹಿಸಿತ್ತು ಆ ತಂಡ, ಮೈಸೂರಿನ ಮಹಿಳೆಯರ ಡೊಳ್ಳು ಕುಣಿತದ ತಂಡ. ಅಲ್ಲಿ ಅತ್ಯಂತ ಉತ್ತಮವಾದಂತಹ ಮನೋರಂಜನಾತ್ಮಕ ತಂಡ ಅಂತ ಹೇಳಿ ಘೋಷಿಸಲ್ಪಟ್ಟಿದೆ. ಇದು ನಾವು ನೆನಪುಗೊಳ್ಬೇಕು, ಯಾವುದೂ ಕಡಿಮೆ ಇಲ್ಲ. ಮಹಿಳೆಯರು ಕೂಡ ಇವತ್ತು ನಾವು ಡೊಳ್ಳು ಕುಣಿತದಲ್ಲಿದ್ದಾರೆ, ಅದನ್ನು ಗ್ರಹಿಸ್ತಾ ಇದ್ದೇವೆ. ಇನ್ನ ಸಣ್ಣ ಸಣ್ಣ ಮಕ್ಕಳು ದೊಡ್ಡವರು ಕೂಡ ವೀರಗಾಸೆ ಅಂತಕ್ಕಂಥ ಈ ನೃತ್ಯವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಈ ಪ್ರಕಾರವಾಗಿ ಮಹಿಳೆಯರು, ಮಕ್ಕಳು, ವಯಸ್ಕರು ಯಾರಿದ್ರೂ ಕೂಡ ಈ ಭಾಗಗಳಲ್ಲಿ ನಾವು ಭಾಗವಹಿಸಬಹುದಾಗಿದೆ ಅಂತೇಳಿ ನಾನು ಹೇಳ್ತಾ ಇದ್ದೆ. ಅಂದ್ರೆ ಕ್ರಿಯಾತ್ಮಕತೆ, ಕ್ರಿಯಾಶೀಲತೆ ಅಂತಕ್ಕಂಥದ್ದು ಬಂದಾಗ ದಯವಿಟ್ಟು ಇವುಗಳನ್ನು ಬದುಕಿಸಿದೆ, ಕಲಿಯಲಿ. ನಿಮ್ಮ ಗುರುಗಳಿಂದ, ನಿಮ್ಮ ಶಿಕ್ಷಕರಿಂದ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಂದ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ಅಂತಹದ್ದೇ ವೇಷಭೂಷಣಗಳನ್ನು ಧರಿಸಿಕೊಂಡು ಅಂತಹದ್ದೇ ಭಾಷೆಯನ್ನು ಕಲಿತುಕೊಂಡು ಅದನ್ನು ಅನುಕರಣೆ ಮಾಡಿರಿ. ಇದರಿಂದ ಅತ್ಯಂತ ಕ್ರಿಯಾಶೀಲತೆಯೊಂದಿಗೆ ನಿಮ್ಮಲ್ಲಿಯೇ ನಿಮ್ಮತನ ಹೊರಬರುತ್ತದೆ, ನಿಮಗೆ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಅಂತ ಹೇಳ್ತೇವಲ್ಲ ಅದು ವೃದ್ಧಿಸುತ್ತದೆ. ನೀವು ನಿಮ್ಮಲ್ಲಿ ಪರರನ್ನ ಸೇರಿಸಿಕೊಳ್ಳಬೇಕು, ಆಗ ನೀವು ಪರರು ನಿಮ್ಮಲ್ಲಿ ಬಂದಾಗ, ಉದಾಹರಣೆಗೆ ಒಬ್ಬ ಯಕ್ಷಗಾನದ ಪಾತ್ರಧಾರಿಯಾಗಿದ್ದಾಗ ನಿಮ್ಮಲ್ಲಿ ಅದು ಪ್ರವೇಶವಾದಾಗ, ಪರಕಾಯ ಪ್ರವೇಶ ಅಂತ ಹೇಳ್ತಾರಲ್ಲ, ನೀವು ನೀವಾಗಿರುವುದಿಲ್ಲ, ನೀವು ಅವರಾಗಿರ್ತೀರಿ. ಅಂತಹ ಸಂದರ್ಭಗಳು ಬಹಳ ಅದ್ಭುತವಾದದ್ದು, ಅದಕ್ಕೆ ಸರಿಸಾಟಿಯಾದದ್ದು ಯಾವುದೂ ಅಲ್ಲವೇ ಅಲ್ಲ. ಕೇವಲ 4 ಗೋಡೆಗಳ ಮಧ್ಯದಲ್ಲಿ ಕುಳಿತು ಓದಿದರೆ ಸಾಲದು, ನಿಮ್ಮಲ್ಲಿರ್ತಕ್ಕಂಥ ಅಭಿವ್ಯಕ್ತಿಯಲ್ಲಿದೆ ಅದು ಹೊರಗೆ ಬರಬೇಕು, ನಿಮ್ಮಲ್ಲಿರ್ತಕ್ಕಂಥ ಕ್ರಿಯಾಶೀಲತೆಯಲ್ಲಿದೆ ಅದು ಅಭಿವ್ಯಕ್ತಗೊಳ್ಳಬೇಕು. ಅಭಿನಯ ಇರಬಹುದು ಅಥವಾ ಮಾತುಗಾರಿಕೆ ಇರಬಹುದು ಅಥವಾ ಕಲೆಗಾರಿಕೆ ಇರಬಹುದು, ಮತ್ಯಾವುದೇ ಕಲೆಯಲ್ಲಿ ಅದು ಹೊರಗೆ ಬರಬೇಕು ಅಂತಕ್ಕಂಥದ್ದು ಆಶಯವಾಗಿದೆ. ಇವ್ಯಾವುದು ನಶಿಸಬಾರದು, ಹಾಳಾಗಬಾರದು, ಇವು ಮುಂದುವರೆದುಕೊಂಡು ಹೋಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ವಿದ್ಯಾರ್ಥಿಗಳೇ ನಾನು ಮುಂದಿನ ಕಂತುಗಳಲ್ಲಿ ಹಂತ ಹಂತವಾಗಿ ಈ ಪಾಠದ ಬೋಧನೆಯನ್ನು ಮಾಡ್ತೇನೆ. ದಯವಿಟ್ಟು ತಾವು ಪರೀಕ್ಷಾ ದೃಷ್ಟಿಯಿಂದಲೂ ಇದನ್ನು ಅರ್ಥೈಸಿಕೊಳ್ಳಿರಿ, ಹಾಗೂ ತಮಗೆ ತಮ್ಮ ಒಂದು ಈ ಪ್ರತಿಭೆಯನ್ನು ಉದ್ದೀಪನಗೊಳಿಸಿಕೊಳ್ಳಲು, ತಮ್ಮ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ವಾಗಿಸಿಕೊಳ್ಳಲು, ಆಲ್ರೌಂಡ್ ಡೆವಲಪ್ಮೆಂಟ್ ಅಂತಲ್ಲ, ಸಂಪೂರ್ಣ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಇವೆಲ್ಲವುಗಳನ್ನು ತಾವು ತಿಳಿದುಕೊಳ್ಳಬೇಕಾಗುತ್ತೆ ಅಂತ ಹೇಳ್ತಾ, ಇದುವರೆಗೆ ನನ್ನ ಜೊತೆಗೆ ತಾವು ಸಮಯ ಕಳೆದಿದ್ದಕ್ಕಾಗಿ ವಿಜಯಪುರ ಸೈನಿಕ ಶಾಲೆಯಿಂದ ಚಂದ್ರಶೇಖರ ನಾನು ಹೊರಬರುತ್ತಿದ್ದೇನೆ. ಧನ್ಯವಾದಗಳೊಂದಿಗೆ.